ಪೂರ್ವದಲ್ಲಿ ನ್ಯಾಯದಾನ ಬೇರೆ ತರ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ತರ ಆಯಿತು, ಬ್ರಿಟಿಷ್ನವ್ರ ಕಾಲದಲ್ಲಿ ಒಂಥರ ಇತ್ತು. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಒಂದು ರೀತಿ ನ್ಯಾಯದಾನ ನಡೀತಾ ಇತ್ತು. ಅದಕ್ಕಿಂತ ಹಿಂದೆ ಬ್ರಿಟಿಷ್ನವರು ಕಾನೂನುಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಕಾನೂನುಗಳನ್ನು ಮಾಡೋದು, ಕೋರ್ಟ್ಗಳನ್ನು ಸ್ಥಾಪನೆ ಮಾಡೋದು, ಅಲ್ಲಿವರೆಗೆ ರಾಜಮಹಾರಾಜರುಗಳಿದ್ರಲ್ಲ ಈ ದೇಶದಲ್ಲಿ, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತೀರ್ಮಾನ ಮಾಡ್ತಿದ್ರು ಯಾವ ರೀತಿ ಅಂತಂದ್ರೆ, ಮನುವಾದ ಇತ್ತಲ್ಲ, ಮನುವಾದದ ರೀತಿಯಲ್ಲಿ ತೀರ್ಮಾನ ಮಾಡ್ತಿದ್ರು. ಆ ಕಾಲದಲ್ಲಿ ರಾಜಮಹಾರಾಜರ ಕಾಲದಲ್ಲಿ ಸಿಕ್ಕಿಲ್ಲ ಅಂತ ಹೇಳ ಹೋಗಲ್ಲ ನಾನು. ಆದರೆ ಒಂದೇ ತರದ ತಪ್ಪಿಗೆ ಬೇರೆ ಬೇರೆ ಶಿಕ್ಷೆಗಳಿರ್ತಾಯಿ, ಇವರೆಲ್ಲ ಕೂಡ ಆಗಿದ್ದಾರೆ. ಅದಕ್ಕೆ ನಾನು ಕರ್ನಾಟಕದ ಎಲ್ಲ ವಕೀಲರಿಗೆ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೂ ಕೂಡ ಸಮಾಜದಲ್ಲಿ ದಡ್ಡರೂ ಅಲ್ಲ, ಉದ್ಯೋಗಂತರೂ ಅಲ್ಲ, ಅವಕಾಶಗಳು ಯಾರು ವಂಚಿತರಾಗಿರ್ತಾರೆ ಅವರು ದಡ್ಡರಾಗಿದ್ದಾರೆ. ಯಾರಿಗೆ ಅವಕಾಶಗಳು ಸಿಗ್ತವೆ ಅವರು ಉದ್ಯೋಗಂತರಾಗ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ ಕೆಳವಂತವರು ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಉನ್ನತ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ಮೈಸೂರು ಭಾರ ಬಂದಾಗ ಕುರೂರಲ್ಲಿ ಒಬ್ಬನೇ ಒಬ್ಬ ಅಡ್ವೊಕೇಟ್ ಇದ್ದವ್ರು, ಒಬ್ಬನೇ ಅಡ್ವೊಕೇಟ್ ಇಡೀ ಮೈಸೂರು ಭಾರ. ಆ ಲಿಂಗಯ್ಯ ಅಂತ ಒಬ್ಬ ಒಳ್ಳೆ ಲಿಂಗಯ್ಯ ಅಂತ ಇದ್ರು, ಬರ್ತಾನೆ ಇರಲಿಲ್ಲ ಆ ಸರ್ ನಾನು ಒಬ್ಬನೇ. ಆಮೇಲೆ ನಾನು ಮೈಸೂರು ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗುತ್ತೆ. ಸೊ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಈಗ ಸಮಾಜದಲ್ಲಿರ್ತಕ್ಕಂಥ ಕೆಳಭಂಗದವರು ಕಳತಂತ್ರ ಎಲ್ಲ ಮೇಲ್ವರ್ಗದವರಿಗೆ ಅಪ್ಪ ಆದರೆ ಮಗ, ಮಗ ಆದರೆ ಮೊಮ್ಮದ, ಮೊಮ್ಮದ ಆದರೆ ಬೈಕದ. ನಮ್ಮ ನಾನು ಲಾಯರಾಗಿ ಹೊಸದಾಗಿ ಬಂದಾಗ ನಮ್ಮ ಸೀನಿಯರ್ ಹೇಳ್ತಿದ್ರು, ನೋಡಪ್ಪ ಕೆಲವು ಲಾಯರ್ಗಳೆಲ್ಲ ಕೇಳ್ತಾರೆ ಈ ದಪ್ಪ ಪುಸ್ತಕಗಳಲ್ಲಿ ಬೇರ್ಗಡೆ ಇದೆಯಲ್ಲ ದಪ್ಪ ಪುಸ್ತಕಗಳು ಪಕ್ಷಿಕಾರರಿಗೆ, ಅದರಲ್ಲಿ ವಾದ ಮಾಡಿದ್ರೆ ನೂರು ಇನ್ ಕೇಸ್ ಗೆದ್ದಾಗೆ ಗೆಲ್ಬಹುದು ತೋರ್ಬಹುದು. ಆ ಪುಸ್ತಕಗಳಲ್ಲಿ ವಾದ ಮಾಡಿದ್ರೆ ಸೋಲು ಗ್ಯಾರಂಟಿ ಕಣೆ ಅಂತ ಆಮೇಲೆ ಕೆಳಜಾತಿಯವರಿಗೆ ವಕೀಲರಾಗೋದು ಬೇಡ ಅಂತ ಕೂಡ ಹೇಳೋರಿತ್ತು. ನನಗೆ ಅನುಭವ ಆಗಿದೆ. ನಮ್ಮೂರ್ನ ಚೆನ್ನಪ್ಪಯ್ಯ ಅಂತ ಇದ್ದ, ನಮ್ಮಪ್ಪ ಅವನ ಶಿಷ್ಯ, ಅವನು ಹೋಗಿ ಕೇಳೋಣ ನನ್ನ ಮಗ ನಾವು ಹೋಗ್ಬೇಕು ಅಂತ ಇದ್ದಾನೆ ಏನ್ ಮಾಡೋದು ಚೆನ್ನೋಗ್ರೆ ಅಂತ ಕೇಳೋದು. ಏ ಎಲ್ಲರೂ ಹುಡುಗರು ಲೈನಾಗ ಹೋಗ್ಬೇಡ ಅಂತ ಹೇಳ, ಅವನು ಮಾತು ಕೇಳ್ಕೊಂಡು ನಮ್ಮ ಅಪ್ಪ ಯಾವ ಕಾರಣಕ್ಕೂ ನಾವು ಹೋಗ್ಬೇಡ ಅಂತ ಹೇಳ. ಒಂದು ವೇಳೆ ಚೆನ್ನಪ್ಪನ ಮಾತು ಕೇಳ್ಕೊಂಡು ನಾನು ನಾವು ಓದಿ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿದ್ದ. ಈ ತರದ ಪಟ್ಟಪತ್ರ ಹಿತಾಸಕ್ತಿ ಎಲ್ಲ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಾಲದಲ್ಲೂ ಕೂಡ ಇರ್ತಾರೆ. ಇವತ್ತು ಬಾಬಾ ಸಾಹೇಬ್ ಇವರು ಅಂಬೇಡ್ಕರ್ ಅವರು ದಲಿತ ಜನಾಂಗದಿಂದ ಬಂದದ್ದು, ಅವ್ರಿಗೆ ಅವಕಾಶ ಸಿಗದೆ ಹೋಗಿದ್ರೆ ಸಾವು ಮಹಾರಾಜ್ ಬರೋಡ ಮಹಾರಾಜ್ ಇಲ್ಲಿ ಹೋಗಿದ್ರೆ, ಅವರು ವಿದೇಶಕ್ಕೆ ಹೋಗಿ ಲಾವು ಅಂತ ಬರದೆ ಹೋಗಿದ್ರೆ, ಅವ್ರು ಮೇಧಾವಿ ಆಗದೆ ಹೋಗಿದ್ರೆ ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಗಿತ್ತು. ಹ್ಮ್,
ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯತೆ ಆಯ್ತು. ಅದರಿಂದ ಇವತ್ತು ಈ ಸಂವಿಧಾನದ ಬಗ್ಗೆ ವಿರೋಧ ಮಾಡುವವರು ಕೂಡ ಇದ್ದಾರೆ ಸಮಾಜದಲ್ಲಿ. ನಾನು ಚರ್ಚೆ ಮಾಡ್ತಾ ಕೆಲವರು ಹೇಳ್ತಾ ಇದ್ರು, ಈಗ ಕೆಲವರೆಲ್ಲ ಹುಷಾರಾಗಿರ್ಬೇಕು ನೀವು, ಯಾಕಂತಂದ್ರೆ ಆ ವಿದ್ಯಾರ್ಥಿ ದೇಶದಲ್ಲೇ ಸಂವಿಧಾನದ ಮೃತವಾಗಿ ತಲೆ ಕೆಡಿಸ್ತೀನಿ ಅಂತಾರೆ. ಅಂತವರೇ ಚರ್ಚೆ ಮಾಡ್ಬಿಡ್ತಾರೆ, ನ್ಯಾಯ ಸಿಗ್ಬೇಕಲ್ಲ ಬಡವರಿಗೆ, ನ್ಯಾಯ ಸಿಗ್ಬೇಕಲ್ಲ ದಲಿತರಿಗೆ, ನ್ಯಾಯ ಸಿಗ್ಬೇಕಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ನ್ಯಾಯ ಸಿಗ್ಬೇಕಲ್ಲ